ಹಾಯ್ ಸ್ನೇಹಿತರೆ, ಇವತ್ತಿನ ರೆಸಿಪಿ ನಾವು ಏನು ಮಾಡ್ತೀವಿ ಅಂತಂದರೆ ಬಾಣಲಿಯಲ್ಲಿ ಮುದ್ದೆ ಯಾವ ರೀತಿ ಮಾಡೋದಂತ ನಿಮ್ಗೆಲ್ಲರೂ ಹೇಳ್ಕೊಡ್ತೀನಿ. ಬನ್ನಿ, ತುಂಬಾ ಸುಲಭ, ಅತಿ ಸುಲಭವಾಗಿ ಮಾಡ್ಬೋದು. ಒಂದು ಕಪ್ ನೀವು ರಾಗಿ ತೊಗೊಂಡ್ರೆ 2 ಕಪ್ ಅಷ್ಟು ನೀರು, ಓಕೆ, ಆ ಅಳತೆ. ಯಾವ್ದಾದ್ರು ಒಂದು ಗ್ಲಾಸ್ ತೊಗೊಂಡ್ರೂ ಸಹ ನೀವು ಯಾವ ಗ್ಲಾಸಲ್ಲಿ ನೀವು ರಾಗಿ ತೊಗೊಂತಿರೋ ಅದರ 2/2 ನೀರು. ಇಲ್ಲಿ ನಾನು 3 ಕಪ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1/2 ಕಪ್ ಅಷ್ಟು ರಾಗಿ ಹಿಟ್ಟನ್ನ ಹಾಕೊಂತೀನಿ. ಸೊ ಒಂದೇ ಒಂದು ಸ್ಪೂನ್ ರಾಗಿ ಹಿಟ್ಟನ್ನ ಫಸ್ಟು ತಣ್ಣಗಿರೋ ನೀರಲ್ಲಿ ಚೆನ್ನಾಗಿ ಅದನ್ನು ಸ್ವಲ್ಪ ಕಿವುಚ್ಕೊಂಡು ಚೆನ್ನಾಗಿ ಒಂದ್ಸಲಿ ಕುದಿಸ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕಬೇಕು. ನೋಡಿ, ಒಂದು ಚೂರು ಸಾಲ್ಟ್ ಹಾಕಿ, ನನಗೆ ಮಾಡೋ ಪಾಯಿಂಟ್ಗೆ ತುಂಬ ಕಮ್ಮಿ, ಸೊ ಹಾಗಾಗಿ ಒಂದು ಚೂರು ಹಾಕ್ತಾ ಇದ್ದೀನಿ ಸಾಲ್ಟ್ ಹಾಕಿ. ಸೊ ಇದಕ್ಕೊಂದೇ ಒಂದು ಚೂರೇ ಚೂರು ಎಣ್ಣೆ ಹಾಕಬೇಕಾಗತ್ತೆ ಸಣ್ಣ ಸ್ಪೂನಲ್ಲಿ, 1 ಮತ್ತು 2, ಓಕೆ, 2 ಸ್ಪೂನಷ್ಟು ಎಣ್ಣೆ, ಓಕೆ, ಹಾಕಿದ್ದೀನಿ. ಇದು ಚೆನ್ನಾಗಿ ಕುದ್ದು ಗಂಜಿ ರೀತಿ ಬರಬೇಕು ಫ್ರೆಂಡ್ಸ್. ಗಂಜಿ ರೀತಿ ಬಂದರೆ ತುಂಬ ಸಖತ್ತಾಗಿರುತ್ತೆ. ನೋಡಿ, ಚೆನ್ನಾಗಿ ಕುದೀತಾ ಇದೆಯಾ? ನೋಡಿ, ಈ ರೀತಿ ಅದು ಕುದ ನಂತರ ನಾನು ಇಲ್ಲಿ 1 ಕಪ್ ಹಾಕ್ತಾ ಇದ್ದೀನಿ. ಈಗ ಓಕೆ, 1 ಕಪ್ ಓಕೆ, 1/2 ಕಪ್. ಸೊ ಟೋಟಲಿ 3 ಕಪ್ಸ್ ಹಾಕಿದ್ನಲ್ಲ, ಸೊ 3 ಕಪ್ಸ್ಗೆ 1/2 ಕಪ್ ಅಷ್ಟು ತೊಗೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಹಿಟ್ಟಾಗ ಕಲಸ್ಕೊಳ್ಳಿ. ನೋಡಿ, ಕುದಿಬೇಕಾದ್ರೆ ಹಿಟ್ಟು ಹಾಕಿ, ಅವಾಗ ಗಂಟು ಬಿಡಲ್ಲ, ನೀಟಾಗಿ ಅದನ್ನು ಕಲಸ್ಕೋಬೇಕು. ನೋಡಿ, ಚೆನ್ನಾಗಿ ಮಾಡಲಿ ಬಿಟ್ಕೊಬರ್ತಿದ್ಯಾ? ಇದನ್ನು ಮುಚ್ಚಾಕ್ಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟು ನಂತರ ನಾವು ಮುದ್ದೆ ಕಟ್ಟೋಣ. ನೋಡಿ, 10 ಮಿನಿಟ್ಸ್ ಆಗಿದೆ. ಈಗ ಓಪನ್ ಮಾಡೋಣ. ಓಪನ್ ಮಾಡಿ ಈ ಥರ ಒಂದು ಯಾವ ಸೈಜಿಗೆ ಬೇಕು ಸೈಜಲ್ಲಿ ಮುದ್ದೆನ ಕಟ್ಕೊಳ್ಳೋಣ. ಈ ರೀತಿ ಇಟ್ಕೊಂಡು ಸ್ವಲ್ಪ ನೀರು ಮಾಡಿಕೊಂಡು ನೋಡ್ರಿ, ನಮ್ಮ ಬಾಂಡ್ಲಿ ಮುದ್ದೆ ಎಷ್ಟು ಸೂಪರ್ ಆಗಿ ರೆಡಿ ಆಗಿದೆ ಅಷ್ಟೇ ಕಂಡ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಮರೀದಿರ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿಬರುತ್ತೆ, ನೀವು ಅದನ್ನು ನೋಡ್ಬೋದು. ತುಂಬಾ ಸಾಫ್ಟಾಗಿ, ಸಖತ್ತಾಗಿ, ಈಸಿಯಾಗಿ, ಸೂಪರಾಗಿ ಮಾಡ್ಬಿಡ್ಬೋದು ಬಾಂಡ್ಲಿಯಲ್ಲೇ. ಎಲ್ಲರೂ ಇದನ್ನು ಟ್ರೈ ಮಾಡಿ, ತುಂಬಾ ಸುಲಭ ಕಂಡ್ರೆ ಆರಾಮಾಗಿ ಮಾಡ್ಬಿಡ್ಬೋದು. ನಾನು ಐ ಹೋಪ್ ಯು ಪೀಪಲ್ ವಿಲ್ ಗೋಯಿಂಗ್ ಟು ಟ್ರೈ ದಸ್. ವಿ ವಿಲ್ ಮೀಟ್ ಯು ಇನ್ ಅದರ್ ಸ್ವೀಟ್. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.